ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಕಲಾ. ವಾರ್ತೆಗಳ ಮುಖ್ಯಾಂಶಗಳು. ಢವಳಗಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಕ್ರೀಡೆ ವಿದ್ಯಾರ್ಥಿ ಜೀವನದ ಅವಿಭಾಜ್ಯ ಅಂಗ. ದೇಸಾಯಿ. ಢವಳಗಿ ತಾಲೂಕು ಮುದ್ದೇಬಿಹಾಳ. ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಅವಿಭಾಜ್ಯ ಅಂಗವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು. ಢವಳಗಿ ಗ್ರಾಮದ ಎಂಬಿಪಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರೌಢಶಾಲೆಗಳ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ತಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಎಂದರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡ ಪಾಟೀಲ್, ಬಿಜೆಪಿ ಮುಖಂಡ ಡಾಕ್ಟರ್ ಬಸವರಾಜ್ ಅಸ್ಕಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರಾದಾರ, ಬಿಒಎಸ್ಡಿ ಗಾಂಜಿ ಪ್ರಾಚಾರ್ಯ ಎಸ್ಎನ್ ಬಿರಾದಾರ್, ಸಿದ್ದನಗೌಡ ಬಿರಾದಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಶಿನಾಥ್ ಗೌಡ ಕೊಣ್ಣೂರ್, ಪ್ರಭಾರಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್ಎಲ್ ಕರಡ್ಡಿ, ಮುಖ್ಯಗುರು ಬಿಎಸ್ ಪಾಟೀಲ್, ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ಬಿ ಛಲವಾದಿ, ಬಾಂಬೆಗೌಡ ಬಿರಾದಾರ್, ಬಾಪುಗೌಡ ಸಂ ಪಾಟೀಲ್ ಸೇರಿದಂತೆ ವಿವಿಧ ಶಿಕ್ಷಕ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ಕ್ರೀಡಾಕೂಟ ಫಲಿತಾಂಶ. 2019 ಸಾಲಿನ ವಿಜಯಪುರ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಾಲಿಬಾಲ್ ಫಲಿತಾಂಶ ಇಂತಿದೆ. 14 ವರ್ಷದ ವಯೋಮಿತಿ ಬಾಲಕರ ವಿಭಾಗ ಪ್ರಥಮ ಸ್ಥಾನ ವಿಜಯಪುರ ಗ್ರಾಮೀಣ ಭಾಗದ ಎಚ್ಪಿಎಸ್ ಇಟ್ಟಂಗಿ ಹಾಳ್, ದ್ವಿತೀಯ ಸ್ಥಾನ ಇಂಡಿ ವಿದ್ಯಾಭಾರತಿ ವಿದ್ಯಾಕೇಂದ್ರ. 14 ವರ್ಷದ ವಯೋಮಿತಿ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಬಸವನ ಬಾಗೇವಾಡಿ ತಾಲೂಕಿನ ಹಿರೇ ಆಸಂಗಿ ಎಚ್ಪಿಎಸ್ ಶಾಲೆ, ದ್ವಿತೀಯ ಸ್ಥಾನ ವಿಜಯಪುರ ಗ್ರಾಮೀಣ ಭಾಗದ ಇಟ್ಟಂಗಿ ಹಾಳದ ಎಚ್ಪಿಎಸ್ ಶಾಲೆ. 17ರ ವಯೋಮಿತಿ ಬಾಲಕರ ವಿಭಾಗ ಪ್ರಥಮ ಸ್ಥಾನ ಸಿಂದಗಿ ತಾಲೂಕಿನ ಎಚ್ಜಿಪಿಯು ಕಾಲೇಜು ಮಾಧ್ಯಮಿಕ ವಿಭಾಗ, ದ್ವಿತೀಯ ಸ್ಥಾನ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ. 17ರ ವಯೋಮಿತಿ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಮುದ್ದೇಬಿಹಾಳ ತಾಲೂಕಿನ ಲಿಂಗದಳ್ಳಿ ಸರ್ಕಾರಿ ಪ್ರೌಢಶಾಲೆ, ದ್ವಿತೀಯ ಸ್ಥಾನ ಸಿಂದಗಿ ತಾಲೂಕಿನ ವಿಭೂತಿಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಪಡೆದುಕೊಂಡಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.